ಈಗ ನಾಳೆಯಿಂದ ಮತ್ತೆ ರಾಮನಗರದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದೀರಾ. ಸೊ ಯೂತ್ ಕಾಂಗ್ರೆಸ್ ಆಗಿ ಈಗ ಒಂದು ಕಡೆ ತಗೊಂಡಿದ್ದೀರಾ, ಹೇಳಿದ್ರೆ ಟೀಮ್ ಹೆಂಗ್ ರೆಡಿ ಆಗ್ತಾ ಇದೆ? ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು. ನಾವು ಕಾಂಗ್ರೆಸ್ ಪಕ್ಷ ಬೆಂಗಳೂರಿನ ಜನತೆಗಾಗಿ ನೀರಿಗಾಗಿ ಒಂದು ಹೋರಾಟವನ್ನು ಶುರು ಮಾಡಿದ್ವಿ. ಆ ಹೋರಾಟ ಅರ್ಧದಲ್ಲಿ ಜನ ಹೆಂಗೆ ಬರ್ತಾಯಿದ್ರು, ಜನಸಾಗರವನ್ನು ನೋಡಿ ಬಿ ಜೆ ಪಿಯವರು ಭಯಪಟ್ಟು ಅದನ್ನು ನಿಲ್ಲಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ ಭಯ ಪಡೋರಲ್ಲ ಕಾಂಗ್ರೆಸ್ ಅವರು. ನಾವು ಜನಪರವಾದಂಥ ಕಾರ್ಯಗಳಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ಏನು ಯೂತ್ ಕಾಂಗ್ರೆಸ್ಸಿಂದ ಈ ಬಾರಿ ನಾವೆಲ್ಲ ಕೂಡ ಯುವಕರು ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ಸೇರೋಕ್ಕೆ ಎಲ್ಲ ಜಿಲ್ಲೆಯಿಂದ ಕೂಡ ಜನ ಬಂದು ಸೇರ್ತಾ ಇದ್ದಾರೆ. ಲಾಸ್ಟ್ ದಿನ ಇಲ್ಲಿ ನಮ್ಮ ಬಸವನಗುಡಿಯ ನ್ಯಾಷನಲ್ ಗ್ರೌಂಡ್ಸಲ್ಲಿ ಫೈನಲ್ ಎಂಡ್ ಆಗುತ್ತೆ. ಅದನ್ನು ನಾವು ಇವಾಗ ಇಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು, ರಾಮಲಿಂಗ್ ರೆಡ್ಡಿ ಅವರು ಎಲ್ಲ ಕೂಡ ಬಂದು ಇವಾಗ ನಾವು ಇಲ್ಲಿ ನಡೀತಾ ಇರುವಂಥ ಕೆಲಸಗಳನ್ನು ನೋಡ್ತಾ ಇದ್ದೀವಿ. ನಮಗೇನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸ್ತೀವಿ. ಒಂದು ಕಡೆ ಬಿ ಜೆ ಪಿ ಕೂಡ ನಾಳೆಯಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಯುದ್ಧ ನಮಗೆ ಅಧಿವೇಶನದಲ್ಲಿ ಮಾತಾಡೋಕ್ಕೆ ಅವಕಾಶ, ಕಲಾಪ ನಡೆಸೋಕ್ಕೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ನಾವು ಬಿ ಜೆ ಪಿ ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಿ ಜೆ ಪಿ ಹೇಳ್ತಾರೆ. ನೋಡಿ, ಅವ್ರಿಗೆ ಏನೂ ಮಾಡೋಕ್ಕಿಲ್ಲ, ಬರೀ ಡಿವೈಡ್ ಮಾಡೋದು, ನಮ್ಮ ಜನನ ಒಡೆಯೋದು, ಸಮಾಜವನ್ನು ಕಟ್ಟಕ್ಕಿಲ್ಲದೆ ಸಮಾಜವನ್ನು ಒಡೆಯುವಂಥ ಕೆಲಸ ಈ ಬಿ ಜೆ ಪಿ ಸರ್ಕಾರ ಮಾಡ್ತಾ ಬಂದಿದೆ, ಅದನ್ನೇ ಮುಂದುವರಿಸ್ತಾರೆ ಅಷ್ಟೇ. ಫೈನಲ್ ಆಗಿ ಸರ್, ಧರ್ಮಸ್ಥಳದಲ್ಲಿ ಒಬ್ಬ ಯುವಕನನ್ನು ಬಜರಂಗ್ ದಳದವರು ಕೊಂದಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಬೆಳಗ್ಗೆ. ನನಗೆ ಅದ್ರ ಬಗ್ಗೆ ನ್ಯಾಯ ಮಾಹಿತಿ ಇಲ್ಲ ಸರ್. ಥ್ಯಾಂಕ್ ಯು.